ಹಾಯ್ ನಮಸ್ಕಾರ, ಕನ್ನಡ ಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ರೆಡ್ಮಿ ಕಂಪ್ನಿ ಕಡೆಯಿಂದ Redmi Note Pro ಮತ್ತು Redmi Note Pro Max ಮೊಬೈಲ್ನ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆ ಮೊಬೈಲ್ ಬಗ್ಗೆ ತಿಳ್ಕೊಳ್ಳೋ ಜೊತೆಗೆ ಅದರ ಸ್ಪೆಸಿಫಿಕೇಶನ್ ಏನು, ಅದರ ಪ್ರೈಸ್ ಏನು, ಅದು ಯಾವ್ಯಾವ ವೇರಿಯಂಟ್ನಿಂದ ಬರ್ತಾ ಇದೆ ಅಂತ ಈ ವಿಡಿಯೋ ತಿಳ್ಕೊಂಡು. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಕೆಳಕೊಂಡು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಶನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು 4 ಕ್ಯಾಮ್ರಾಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಜೊತೆಗೆ 3D ಕರ್ವ್ಡ್ ಗ್ಲಾಸ್ ಬಾಡಿ ಡಿಸೈನ್ನ ಹೊಂದಿರುತ್ತೆ. ಡಿಸ್ಪ್ಲೇಗೆ ಬಂದರೆ ಡಾಟ್ ಡಿಸ್ಪ್ಲೇ ಕೂಡ ಇದು ಹೊಸದಾಗಿ MI ಮೊಬೈಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಮೊಬೈಲ್ ಡಿಸ್ಪ್ಲೇ ಕಂಪೇರ್ ಮಾಡಿದರೆ MI ಮ್ಯಾಕ್ಸ್ ಮೊಬೈಲ್ಗಿಂತ ಇದು ಸ್ವಲ್ಪ ದೊಡ್ಡದಿದೆ. MI ಮ್ಯಾಕ್ಸ್ ಮೊಬೈಲ್ನ ಸೈಜು 6.44 ಇಂಚ್ ಆದರೆ ಈ ಮೊಬೈಲಿಂದು MI Note 9 Pro Max 6.67 ಇಂಚ್ ಮೊಬೈಲ್ ಡಿಸ್ಪ್ಲೇ ಆಗಿರುತ್ತೆ. ಇದರಲ್ಲಿ 20:9 ಸಿನಿಮ್ಯಾಟಿಕ್ ಸ್ಕ್ರೀನ್ ಡಿಸ್ಪ್ಲೇನ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಇದು ಕ್ಲಿಯರಿಟಿ ನೀವು ನೋಡ್ಬೋದು. ಆನಂತರ ಜೆಡ್ ಆ್ಯಕ್ಸಿಸ್ ವೈಬ್ರೇಷನ್ ಮೋಟರ್ ಕೂಡ ಪ್ರಪ್ರಥಮವಾಗಿ ಯೂಸ್ ಮಾಡ್ತಾ ಇದ್ದಾನೆ. ಇದರಿಂದ ಏನು ಉಪಯೋಗ ಅಂದರೆ, ಈಗ ವೈಬ್ರೇಟ್ ಆ್ಯಕ್ಷನ್ ಆಯ್ತಲ್ಲ ನೋಡ್ಬೋದು, SMS ಬಂದಾಗ ಒಂದು ರೀತಿ ಸ್ವಲ್ಪ ವೈಬ್ರೇಟು, ಟೈಪ್ ಮಾಡ್ಬೇಕಾದ್ರೆ ಒಂಥರ ವೈಬ್ರೇಟು, ಆ ಥರ ಆಯ್ತಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ. ಜೊತೆಗೆ ಇದರಲ್ಲಿ 3.5 mm ಹೆಡ್ಫೋನ್ ಜಾಕ್ ಕೂಡ ಯೂಸ್ ಮಾಡಿರ್ತಾನೆ. IR ಬ್ಲಾಸ್ಟರ್ ಜೊತೆಗೆ ಈ ಮೊಬೈಲು ಬಂದಿರುತ್ತೆ. IR ಬ್ಲಾಸ್ಟರ್ ಅಂದರೆ ನೀವು ನಿಮ್ಮ ಫೋನನ್ನು TV ರಿಮೋಟಾಗಿ ಬಳಸ್ಕೋಬೋದು. ಈ ಥರ MI ರಿಮೋಟ್ ಅಂತೇಳಿ ಇದರಲ್ಲಿ ಒಂದು ಸೆಪ್ರೇಟ್ ಅಪ್ಲಿಕೇಶನ್ ಕೂಡ ಇರುತ್ತೆ, ಅದರಿಂದ ನೀವು ಇದನ್ನು ಬಳಸ್ಕೋಬೋದು. ಈ ಫೋನಲ್ಲಿ 3D Corning ಗೊರಿಲ್ಲಾ ಗ್ಲಾಸ್ ಫೈನ ಯೂಸ್ ಮಾಡಿರ್ತಾರೆ. ಇದರಿಂದ ಫೋನು ತುಂಬ ಸೇಫ್ಟಿ ಆಗಿರುತ್ತೆ. ಫ್ರೆಂಡ್ಸ್, ಫಸ್ಟ್ ಟೈಮು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ MI ಮೊಬೈಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಇದರಿಂದ ಮೊಬೈಲು ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ತುಂಬ ಬೇಗ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಈ ಪಿಕ್ಚರ್ನಲ್ಲಿ ನೋಡ್ಬೋದು, ಫಿಂಗರ್ ಪ್ರಿಂಟ್ ಸೆನ್ಸರ್ ಏನಾರ ಬ್ಯಾಕ್ ಸೈಡ್ ಇದ್ದರೆ ಅದನ್ನು ಓಪನ್ ಮಾಡೋದಕ್ಕೆ 300 ms ಬೇಕಾಗುತ್ತೆ. ಅದೇ ಈ ಥರ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಆಗಿದ್ದರೆ ಅದು 700 ms ತೊಗೊಳುತ್ತೆ. ಅದೇ ಈಗ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿರೋದ್ರೆ ಅದು ಕೂಡ 300 ms ಒಳಗೆ ಅದು ಓಪನ್ ಆಗುತ್ತೆ. ಇಲ್ಲಿ ಇದ್ರ ಪ್ರಕಾರ ಫಿಂಗರ್ ಪ್ರಿಂಟ್ ಸೆನ್ಸರು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕಂಪೇರ್ ಮಾಡಿದರೆ ಇದು ಫಾಸ್ಟ್ ಅಂತ ಹೇಳ್ಬೋದು. ಈ ಫೋನ್ ನಿಮಗೆ 3 ಕಲರ್ ವೇರಿಯಂಟಲ್ಲಿ ಸಿಗ್ತಾ ಇದೆ. ಮೊದಲೇನು ಅರೋರಾ ಬ್ಲೂ ಅಂತೇಳಿ, ಆನಂತರ ಗ್ಲಾಸಿಯರ್ ವೈಟ್, ಮೂರನೇದು ಇಂಟರ್ಸ್ಟೆಲ್ಲರ್ ಬ್ಲ್ಯಾಕ್ ಅಂತ. ಫ್ರೆಂಡ್ಸ್, ಇದರಲ್ಲಿ ನೀವು ಇಂಟರ್ಸ್ಟೆಲ್ಲರ್ ಬ್ಲ್ಯಾಕ್ ಕಲರ್ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಪ್ರಕಾರ. ಈಗ ಕ್ಯಾಮ್ರಾನ ನೋಡೋದಾದರೆ, ಕ್ಯಾಮ್ರಾದಲ್ಲಿ 64 MP ಪ್ರೈಮರಿ ಕ್ಯಾಮ್ರಾನ ಯೂಸ್ ಮಾಡಿರ್ತಾರೆ. ಆನಂತರ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, 5 MP ಮೈಕ್ರೋ ಕ್ಯಾಮ್ರಾ, ಹಾಗೂ 2 MP ಡೆಪ್ತ್ ಸೆನ್ಸರ್ನ ಇದರಲ್ಲಿ ಯೂಸ್ ಮಾಡಿರ್ತಾನೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು 64 MP ಪ್ರೈಮರಿ ಕ್ಯಾಮ್ರಾದ ಫೋಟೋ ಸ್ಯಾಂಪಲ್ನ ಇಲ್ಲಿ ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ಇದರಲ್ಲಿ ನಾನು ಫೋಟೋ ಅಪ್ಲೋಡ್ ಮಾಡಿರೋದು, ನಾನು ಸ್ಕ್ರೀನ್ಶಾಟನ್ನು ತಗೊಂಡಿರೋದನ್ನು. ನಿಮಗೆ ಒರಿಜಿನಲ್ಲು ನೀವು ಫೋಟೋನ ನೋಡಬೇಕಂದ್ರೆ ನೀವು ಅಮೆಜಾನ್ ಸ್ಟೋರಲ್ಲಿ ಅಥವಾ MI ಸ್ಟೋರ್ನಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಒರಿಜಿನಲ್ ಇಮೇಜನ್ನು ನೀವು ನೋಡ್ಬೋದು. ಅಲ್ಲಿ ನಿಮಗೆ ಕ್ಯಾಮ್ರಾ ಕ್ಲಿಯರಿಟಿ ಏನಂತೇಳಿ ಗೊತ್ತಾಗುತ್ತೆ. ಇದರಲ್ಲಿ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸನ್ನು ಯೂಸ್ ಮಾಡಿರ್ತಾನೆ. ಇದು 119 ಡಿಗ್ರಿ ಏರಿಯಾ ಕವರ್ ಆಗುತ್ತೆ. ಫ್ರೆಂಡ್ಸ್, ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಫ್ರಂಟ್ ಕ್ಯಾಮ್ರಾ 32 MP ಇನ್ ಡಿಸ್ಪ್ಲೇ ಕ್ಯಾಮ್ರಾ ಆಗಿರುತ್ತೆ. ಇದು MI ಫಸ್ಟ್ ನೋಟ್ ಫೋನು, 8 NM ಚಿಪ್ ಸೆಟ್ಟಿಂದ ಬಂದಿರುತ್ತೆ. ಇದರಿಂದ ಏನು ಉಪಯೋಗ ಅಂದರೆ, ಫ್ರೆಂಡ್ಸ್, ಇದು ಚಾರ್ಜನ್ನು ಆಯ್ತು ಕಡಿಮೆ ಬಳಕೆ ಯೂಸ್ ಮಾಡುತ್ತೆ, ಮತ್ತು ನಿಮಗೆ ಬ್ಯಾಟ್ರಿ ಬ್ಯಾಕಪ್ಪು ಜಾಸ್ತಿ ಹೊತ್ತು ಬರುತ್ತೆ. ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 720G ಪ್ರೊಸೆಸರ್ನ ಯೂಸ್ ಮಾಡಿರ್ತಾನೆ. ಫ್ರೆಂಡ್ಸ್, ಈ ಫೋನಲ್ಲಿ ಸಿಮ್ಮಿಗೆ ಮತ್ತು ಮೆಮೊರಿ ಕಾರ್ಡಿಗೆ ಅಂತ ಸೆಪ್ರೇಟಾಗಿ ಟ್ರೈ ಕೊಟ್ಟಿರ್ತಾನೆ. ಅದರಲ್ಲಿ ನೀವು 2 SIM ಮತ್ತು 1 MC ಯೂಸ್ ಮಾಡ್ಕೋಬೋದು. ಅಪ್ ಟು 512 GB ತನಕ ನೀವು ಎಕ್ಸ್ಪೆಂಡೇಬಲ್ ಆಗಿ ಮೆಮೊರಿ ಕಾರ್ಡನ್ನು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಮತ್ತೊಂದು ಇಂಪಾರ್ಟೆಂಟ್ ಏನಂದರೆ, ಇಸ್ರೋದವರು ಒಂದು ಹೊಸದಾಗಿ ನ್ಯಾವಿಕ್ ಅಂತೇಳಿ ಸೇಮು GPS ಟೈಪೇ ಒಂದು ಇಂಡಿಯಾದ ಸ್ವಂತ ನ್ಯಾವಿಗೇಷನ್ ಸಿಸ್ಟಮನ್ನು ಅವರು ರೆಡಿ ಮಾಡಿದ್ದಾರೆ. ಅದು ಕೂಡ ಈ ಫೋನಲ್ಲಿ ಸಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ಫೋನು 5020 mAh ಬ್ಯಾಟ್ರಿಗಳ ಜೊತೆಗೆ ಬಂದಿದೆ.
ಮತ್ತು ಜೊತೆಗೆ ಇಲ್ಲಿ ಥಿಕ್ನೆಸ್ಸನ್ನು ನೀವು ಕಂಪೇರ್ ಮಾಡಿದರೆ ಅದು ಅಷ್ಟೇನು ಡಿಫ್ರೆನ್ಸ್ ಏನು ಅನಿಸಲ್ಲ ಫ್ರೆಂಡ್ಸ್, ಸೇಮು. ಈಗ ರೆಡ್ಎಂಐ 8 ಪ್ರೋಗೆ ಕಂಪೇರ್ ಮಾಡಿದರೆ ಸೇಮ್ ಇದೆ ಫ್ರೆಂಡ್ಸ್, ಅದೇನು ಥಿಕ್ನೆಸ್ ಜಾಸ್ತಿ ಅಂತೇಳಿ ಕಾಣಲ್ಲ, ದಪ್ಪ ಆಗಿ ಏನು ಕಾಣಲ್ಲ, ನಾರ್ಮಲ್ಲು ಎಷ್ಟಿದೆ ಅಷ್ಟೇ ಇದೆ ಫ್ರೆಂಡ್ಸ್. ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ 20.5 ದಿನ ನೀವು ಸ್ಟ್ಯಾಂಡರ್ಡ್ ಟೈಮಾಗಿ ಯೂಸ್ ಮಾಡ್ಬೋದು, 210 ಗಂಟೆಗಳ ಕಾಲ ಮ್ಯೂಸಿಕ್ನ ಕೇಳ್ಬೋದು, 23.5 ಗಂಟೆ ನೀವು ಓದ್ಬೋದು, 26 ಗಂಟೆಗಳ ಕಾಲ ವೀಡಿಯೋಗಳನ್ನು ನೋಡ್ಬೋದು, 11 ಗಂಟೆ ನೀವು ಕ್ಯಾಮ್ರಾನ ರಿವ್ಯೂ ಮಾಡ್ಬೋದು, ಜೊತೆಗೆ 11 ಗಂಟೆಗಳ ಕಾಲ ನೀವು ಪಬ್ಜಿ ಗೇಮನ್ನು ಆಡ್ಬೋದು ಫ್ರೆಂಡ್ಸ್. ಫೋನ್ನ ಬಾಕ್ಸ್ನಲ್ಲಿ 33 ವ್ಯಾಟ್ ಫಾಸ್ಟ್ ಚಾರ್ಜರ್ನ ಇನ್ಬಿಲ್ಟಾಗಿ ಕೊಟ್ಟಿರ್ತಾನೆ. ನೀವು 50% ಚಾರ್ಜ್ ಮಾಡೋಕ್ಕೆ ಕೇವಲ 30 ನಿಮಿಷದಲ್ಲಿ ನೀವು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇವಿಷ್ಟು MI Note 9 Pro Max ಮೊಬೈಲ್ ಬಗ್ಗೆ ಆಯಿತು. ಈಗ ರೆಡ್ಎಂಐ Note 9 Pro ಮೊಬೈಲ್ ಬಗ್ಗೆ ತಿಳ್ಕೊಳ್ಳೋಣ. ರೆಡ್ಎಂಐ Note 9 Pro ಮತ್ತು ರೆಡ್ಎಂಐ Note 9 Pro Max ಕಂಪೇರ್ ಮಾಡಿದರೆ ಅದರಲ್ಲಿ ಜಾಸ್ತಿ ಕೂಡ ಏನು ಚೇಂಜಸ್ ಮಾಡಿಲ್ಲ. ಬ್ಯಾಟ್ರಿ, ಸ್ನ್ಯಾಪ್ ಡ್ರ್ಯಾಗನು ಪೂರ್ತಿ ಎಲ್ಲ ಸೇಮ್ ಇದೆ. ರ್ಯಾಮು ಮತ್ತು ಕ್ಯಾಮ್ರಾದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ. ಅದೇನಂದರೆ ಇದರಲ್ಲಿ ಕ್ಯಾಮ್ರಾ ಬಂದುಬಿಟ್ಟು 48 MP ಪ್ರೈಮರಿ ಕ್ಯಾಮ್ರಾನ ಕೊಟ್ಟಿದ್ದಾನೆ. ಇದರಲ್ಲೂ ಕೂಡ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾನ ಯೂಸ್ ಮಾಡಿದ್ದಾನೆ, 5 MP ಮೈಕ್ರೋ ಲೆನ್ಸನ್ನ, ಜೊತೆಗೆ ನೋಡ್ಬೋದು 2 MP ಡೆಪ್ತ್ ಸೆನ್ಸರ್ ಕ್ಯಾಮ್ರಾನ ಯೂಸ್ ಮಾಡಿದ್ದಾನೆ ಫ್ರೆಂಡ್ಸ್ ಇದರಲ್ಲೂ ಕೂಡ. ಇದರಲ್ಲಿ 16 MP ಇನ್ ಡಿಸ್ಪ್ಲೇ ಕ್ಯಾಮ್ರಾ ಯೂಸ್ ಮಾಡಿದ್ದಾನೆ. ಜೊತೆಗೆ ಈ ಫೋನು ಸೆಲ್ಫಿ ಸ್ಲೋ ಮೋಷನ್ನ ಸಪೋರ್ಟ್ ಮಾಡುತ್ತೆ ಫ್ರೆಂಡ್ಸ್. ರೆಡ್ಎಂಐ Note 9 Pro ಮೊಬೈಲ್ ಜೊತೆ ನಿಮಗೆ 18 ವ್ಯಾಟ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ, ಜೊತೆಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್, ಯೂಸರ್ ಮ್ಯಾನ್ಯುವಲ್ ಗೈಡು, ಸಿಮ್ ಎಜೆಕ್ಟರ್ ಸಿಗುತ್ತೆ. ಅದೇ ರೆಡ್ಎಂಐ Note 9 Pro Max 33 ವ್ಯಾಟ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ ಫ್ರೆಂಡ್ಸ್. ರೆಡ್ಎಂಐ Note 9 Pro ನಿಮಗೆ 2 ವೇರಿಯಂಟಲ್ಲಿ ಸಿಗ್ತಾ ಇದೆ, 4 GB ಪ್ಲಸ್ 64 GB ಮತ್ತು 6 GB 128 GB ಫ್ರೆಂಡ್ಸ್. ಇದು ನಿಮಗೆ 3 ಕಲರ್ ವೇರಿಯಂಟಲ್ಲಿ ಸಿಗ್ತಾ ಇದೆ, 4 GB 64 GB 12,999 ರೂಪಾಯಿಗೆ. ಆನಂತರ 6 GB 128 GB 17,999. ನಿಮಗೆ ರೆಡ್ಮಿ Note 9 Pro Max ಇದು ನಿಮಗೆ 3 ವೇರಿಯಂಟಲ್ಲಿ ಸಿಗ್ತಾ ಇದೆ, 6 GB 64 GB 6 GB 128 GB 8 GB 128 GB ಅಲ್ಲಿ ವೇರಿಯಂಟ್ಸಲ್ಲಿ ಸಿಗ್ತಾ ಇದೆ. ನಿಮಗೆ 6 GB 64 GB 14,999 ರೂಪಾಯಿಗೆ, 6 GB 128 GB ವೇರಿಯಂಟು 16,999 ರೂಪಾಯಿಗೆ, 8 GB 128 GB ವೇರಿಯಂಟು 18,999 ರೂಪಾಯಿ ಸಿಗ್ತಾ ಇದೆ. ಇದು ಫಸ್ಟ್ ಸೇಲು 17 March ಸ್ಟಾರ್ಟ್ ಆಗುತ್ತೆ. MI.com, Amazon.in, MI Home, MI Studio ಫಸ್ಟ್ ಸೇಲು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಿಮಗೆ ಲಾಂಚ್ ಆಫರ್ ಅಂತೇಳಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇದು ಅದು 16ನೇ ತಾರೀಕಿಗೆ ನಿಮಗೆ ಎಷ್ಟು ರೂಪಾಯಿ ಲಾಂಚಿಂಗ್ ಆಫರು ನಿಮಗೆ 16ನೇ ತಾರೀಕಿಗೆ ನಿಮಗೆ ತಿಳಿಯುತ್ತೆ. ರೆಡ್ಎಂಐ Note 9 Pro Max ಫಸ್ಟ್ ಸೇಲ್ 25 March ಸ್ಟಾರ್ಟ್ ಆಗುತ್ತೆ. ಇದು MI.com, Amazon.in, MI Home, MI Studio ಅವೈಲೇಬಲ್ ಇದೆ. ಲಾಂಚಿಂಗ್ ಆಫರನ್ನು ನಿಮಗೆ 16ನೇ ತಾರೀಕಿಗೆ ಇದು ರಿವೀಲ್ ಮಾಡಲಾಗುತ್ತೆ. ಇದು ನೀವು ಆಫರು ಲಾಂಚಿಂಗ್ ಆಫರ್ ಅಂತೇಳಿ ಎಷ್ಟಿದೆ ಅಂತೇಳಿ ನೀವು 16ನೇ ತಾರೀಕು Amazon.in, MI Store, MI Studio ಹೋಗಿ ನೀವು ತಿಳ್ಕೋಬೋದು. ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದಾಗ ಧನ್ಯವಾದಗಳು. ಜೈನ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.